Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ರಕ್ತ ಹಂಚ್ಕೊಳ್ಳದೆ ಹುಟ್ಟಿರ್ಬೋದು, ಒಂದೇ ತಾಯಿ ಎದೆ ಹಾಲು ಕುಡಿದೇ ಇರ್ಬೋದು, ಆದ್ರೆ ಚಿಕ್ಕ ಚಿಕ್ಕ ನೋವುಗಳನ್ನ ಹಂಚ್ಕೊಂಡಿದ್ದೀವಿ, ಚಿಕ್ಕ ಚಿಕ್ಕ ಆಸೆಗಳು ಕನಸುಗಳನ್ನ ಹಂಚ್ಕೊಂಡಿದ್ದೀವಿ. ಅಂತ ನನ್ನ ತಂಗಿನೇ ನನ್ನನ್ನು ಬಿಟ್ಟು ಹೊರಟಲ್ಲ. ಅದಕ್ಕೆ ಕಾರಣ ಅದು ನಿಮ್ಮನ್ನು ನಾನು ಕ್ಷಮಿಸ್ತೀನಿ ಅನ್ಕೊಂಡಿದ್ದೀರಾ? ಕ್ಷಮಿಸಲ್ಲ. ಅದಕ್ಕೆ ಅದಕ್ಕೆ ದ್ವೇಷ ತೀರಿಸ್ಕೊಳ್ಳೋ ನಿರ್ಧಾರ ಮಾಡಿದ್ದು. ನನ್ನ ತಂಗಿನ ಕಳ್ಕೊಂಡು ನಾನು ಅನುಭವಿಸಿದ ನೋವು ಸಂಕಟನ ನೀನು ಅನುಭವಿಸ್ಬೇಕು. ನನ್ನ ತಂಗಿ ಕಣ್ಣೀರ್ ಹಾಕಿದ್ದನ್ನ ನಾನು ಹೇಗೆ ನೋಡಿದ್ನೋ, ನಿನ್ನ ತಂಗಿ ಕಣ್ಣೀರ್ ಹಾಕ್ತಾ ನರ್ಕ ಅನುಭವಿಸೋದನ್ನ ನೀನು ನೋಡ್ಬೇಕು. ಅದಕ್ಕೆ ನಾನು ಬಂದಿದ್ದು. ನಿನ್ನ ತಂಗಿನ ಪ್ರೀತಿಸೋ ನಾಟಕ ಆಡಿದ್ದು. ನಿಮ್ಮೆಲ್ಲರ ನಂಬಿಕೆ ಗಳಿಸಿದ್ದು ನಾನು ಅನುಭವಿಸಿರೋ ನೋವನ್ನ ನೀನು, ನಿನ್ನ ತಂಗಿ, ಈ ಕಮಲಿ, ನಿನ್ನ ಇಡೀ ಫ್ಯಾಮಿಲಿ ಅನುಭವಿಸ್ಬೇಕು. ಅಷ್ಟೇ ಅದೇ ನನ್ನ ಗುರಿ, ನನ್ನ ಆಸೆ. ಮನುಷ್ಯತ್ವನೇ ಕಳ್ಕೊಂಡಿರ ತರ ಮಾತಾಡ್ಬೇಡ. ಮನುಷ್ಯತ್ವ ಮನುಷ್ಯತ್ವದ ಪ್ರಶ್ನೆನ ನೀವಿಬ್ರು ನಿಮ್ ನಿಮ್ಗೆ ಕೇಳ್ಕೊಳ್ಳಿ. ನನ್ ತಂಗಿ ಅಂಬಿ ಸತ್ತಾಗ ಎಲ್ಲೋಗಿತ್ತಮ್ಮ ಈ ಮನುಷ್ಯತ್ವ? ಪ್ರೀತಿ ಕೊಟ್ಟವ್ರಿಗೆ ಯಾರಾದ್ರೂ ಸಾವು ಕೊಡ್ತಾರ? ನೋಡು, ಅಂಬಿ ಪ್ರೀತಿಗೆ ರಿಷಿ ಸರು ಯಾವ್ದೇ ತರ ದ್ರೋಹ ಮಾಡಿಲ್ಲ. ಯಾಕಂದ್ರೆ ಅಂಬಿ ಅವ್ರನ್ನ ಪ್ರೀತಿಸ್ತಿರೋ ವಿಷಯನೇ ಅವ್ರಿಗೆ ಗೊತ್ತಿರ್ಲಿಲ್ಲ. ಇನ್ನು ನಾನು ರಿಷಿ ಸರ್ ಅವಳ ಸಾವಿಗೆ ನ್ಯಾಯ ಹುಡ್ಕೋದಕ್ಕೆ ಏನೆಲ್ಲ ಮಾಡ್ತೀವಿ ಅಂತ ನಿನಗೆ ಗೊತ್ತಾಯ್ತಾ? ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.